ಇನ್ನು ಭೂ ವಿವಾದಕ್ಕೆ ಸಿಲುಕಿದೆ ಹುಮನಾಬಾದ್ನ ಬಸವತೀರ್ಥ ಮಠ. ಅಕ್ರಮವಾಗಿ 12 ಎಕರೆ ಜಮೀನನ್ನ ವಶಕ್ಕೆ ಪಡೆದಿದೆ ಅನ್ನುವಂತಹ ಆರೋಪ ಇದೀಗ ಮಠದ ಮೇಲೆ ಕೇಳಿಬಂದಿದೆ. ಬೋರಂಪಳ್ಳಿಯಲ್ಲಿನ ಜಮೀನು ನಮ್ಮದು ಅಂತ ಹೇಳ್ತಿದ್ದಾರೆ ಆರ್ಟಿಐ ಕಾರ್ಯಕರ್ತ. ಈ ಮೂಲಕ ಭೂ ವಿವಾದದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ ಮಠ. ಮಠದ ಆವರಣದಲ್ಲಿನ ಕಟ್ಟಡಗಳು ಕೂಡ ಅಕ್ರಮವಾಗಿ ನಿರ್ಮಾಣವಾಗಿದೆ ಅಂತ ಆರ್ಟಿಐ ಕಾರ್ಯಕರ್ತ ಆರೋಪ ಮಾಡುತ್ತಿದ್ದಾರೆ. ಮಠಾಧೀಶರು ಅಕ್ರಮವಾಗಿ ಹೈಕೋರ್ಟ್ ಆದೇಶದ ಪ್ರತಿಯನ್ನ ತಿದ್ದಿದ್ದಾರೆ ಅಂತ ಹೇಳ್ತಿದ್ದಾರೆ ಆರ್ಟಿಐ ಕಾರ್ಯಕರ್ತ. ಆ 12 ಎಕರೆ ಜಮೀನು ನಮ್ಮದು ಅಂತಲೂ ಹೇಳ್ತಿದ್ದಾರೆ. ಅಕ್ರಮವನ್ನ ಬಯಲಿಗೆಳೆದಿದ್ದಕ್ಕೆ ನನ್ನ ವಿರುದ್ಧ ಸುಪಾರಿಯನ್ನ ಕೊಟ್ಟಿದ್ದಾರೆ ಆರ್ಟಿಐ ಕಾರ್ಯಕರ್ತ ಚಂದ್ರಕಾಂತ್ ಬಿರಾದರ್. ಈ ಆರೋಪವನ್ನ ಮಾಡ್ತಾ ಇದ್ದಾರೆ ಮಠ ಮತ್ತು ಮಠಾಧೀಶರ ಮೇಲೆ. ಮಠದ ಜಾಗಕ್ಕಾಗಿ ಚಂದ್ರಕಾಂತ್ ಬಿರಾದರ್ ಈ ರೀತಿಯಾದ ಬ್ಲಾಕ್ ಮೇಲ್ ಅನ್ನ ಮಾಡ್ತಿದ್ದಾರೆ. ನ್ಯಾಯಾಲಯದ ಆದೇಶದ ಪ್ರತಿಯನ್ನ ತಿದ್ದೋದಕ್ಕೆ ಹೇಗೆ ಸಾಧ್ಯ ಹೇಳಿ ಅಂತ ಚಂದ್ರಕಾಂತ್ ಬಿರಾದರ್ ಅವರ ಹೇಳಿಕೆಯ ವಿರೋಧವಾಗಿ ಮಠಾಧೀಶರು ಈಗ ಹೇಳ್ತಿದ್ದಾರೆ. ಒಂದ್ ಕಡೆ ಆರ್ಟಿಐ ಕಾರ್ಯಕರ್ತ ಚಂದ್ರಕಾಂತ್ ಬಿರಾದರ್ ಆರೋಪವನ್ನ ಮಾಡ್ತಾ ಇದ್ದಾರೆ ಬಸವ ಮಠ ಮತ್ತು ಮಠಾಧೀಶರ ಮೇಲೆ. ಮತ್ತೊಂದು ಕಡೆ ಮಠಾಧೀಶರು ಕೂಡ ಹೇಳ್ತಾ ಇದ್ದಾರೆ ಕೋರ್ಟ್ನ ಆದೇಶದ ಪ್ರತಿಯನ್ನ ಹೇಗೆ ತಾನೇ ತಿದ್ದೋದಕ್ಕೆ ಸಾಧ್ಯ ಹೇಳಿ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಆರ್ಟಿಐ ಕಾರ್ಯಕರ್ತರ ಮೇಲೆ. ಸ್ವಾಮಿಗಳು ನಂಗೆ ಸುಪಾರಿ ಕೊಟ್ಟರೆ ಅಂತ ಹೇಳಿದ, ಸುಪಾರಿ ಕೊಟ್ಟಿದ್ದು ತೋಣಿ ಮನುಷ್ಯ ಸತ್ತು ಹೋದನು, ಈಗ ನಾ ಗವ ಯಾರಿಗೆ ಹೇಳ್ಕೊಲ್ಲಿ? ನನ್ನ ವಿತ್ ಡಾಕ್ಯುಮೆಂಟ್ಸ್ ಅದಲ್ಲ, ಡಾಕ್ಯುಮೆಂಟ್ಸ್ ಬಾಯಿಲಿ ಅನ್ನು ಯಾರನ್ನೂ ಹೇಳ್ಬೋದು ಏನ್ರಿ? ಎದುರಿಸಲಾಗ ನಾನು ಇದು ಇಷ್ಟೆಲ್ಲ ಒಂದೆಲ್ಲ ಹಗರಣ ತಗಲಿಸಲಿ ಸರ್. ಇದು ಒಂದಲ್ಲ ಮುತ್ತೇರ್ದು ಭಾಳ ಹಗರಣ ಅವ, ಒಂದಲ್ಲ ಆ ಸ್ಕೂಲ್ ಬಿಲ್ಡಿಂಗ್ ಅದ, ಅವ್ರದ್ದು ಸ್ಕೂಲ್ ಬಿಲ್ಡಿಂಗ್ ಸೈಟ್ ಹಗರಣ ಅದ. ಗೌರ್ಮೆಂಟ್ ಲ್ಯಾಂಡ್ದಾಗ ಮತ್ತು ಕಟ್ಟಡ ಪರ್ಮಿಷನ್ ಇಲ್ದಂಗೆ ಸ್ಕೂಲ್ ಬಿಲ್ಡಿಂಗ್ ನಡೆಸಿರ್ತಾರೆ. ಈಗ ಅದು ಇದು ನಂದು ಮಂಡಿಲಾರ್ ಬೆಟ್ಟಿಗೆ ಅವ್ನು ಎನ್ನೇನು ಹಗರಣ ಅವ ಅಂಬದು ಅಷ್ಟು ಜಮೀನೆಲ್ಲ ಇಲ್ಲಿಗಲ್ದಾಗೆಲ್ಲ ಕಬ್ಜಾ ಮಾಡ್ಯಾನ. ಹಿಂಗಾಗಿ 1978 ನಂತರದಲ್ಲಿ ಅಧಿಕಾರ ಸಾಧಿಸ್ಕೊತ ಬಂದವ, ಇಲ್ಲಿಯೂ ಕೂಡ ಅವನ ಹೆಸರಲ್ಲಿ ಅದು ಹೊಲ ಆಗಲಿಲ್ಲ. ಯಾಕೆ ಕಾರಣ ಆಗಲಿಲ್ಲಪ್ಪ ಅಂದ್ರೆ ಮೊದಲು ನಮ್ಮ ಹಿರಿಯ ಗುರುಗಳ ಹೆಸರಲ್ಲೇ ಅದ ಆ ಮಠ ಇದು ಹೊಲ. ಈಗ ಅದ್ರ ರೀತಿ ಒಳಗೆ ಅವ ಟೆನೆಂಟ್ ಅಂತ ರಿಜೆಕ್ಟ್ ಅದೇ. ಅವನ ಉದ್ದೇಶ ಇರೋದು ಆ ಗೌರಂಪಳ್ಳಿ 12 ಎಕರೆ ಹೊಲ ಅದನ್ನು ಬಿಟ್ಟು ಕೊಡ್ರಿ, ಇದನ್ನು ಬಿಟ್ಟು ಕೊಟ್ಟರೆ ನಾವು ಬರೋಂಗಿಲ್ಲ ಅನ್ನುವ ಈ ಸ್ವಾರ್ಥ ಉದ್ದೇಶಕ್ಕಾಗಿ ಇವೆಲ್ಲ ಬ್ಲಾಕ್ ಮೇಲ್ ತಂತ್ರಗಳು ಸುಮಾರು 15 ವರ್ಷಗಳಿಂದ 20 ವರ್ಷಗಳಿಂದ ಇದು ನಮ್ಗೆ ಸುತ್ತಾಯ ಕಟ್ಟಿದ. ಎಸ್, ಆರ್ಟಿಐ ಕಾರ್ಯಕರ್ತ ಚಂದ್ರಕಾಂತ್ ಬಿರಾದರ್ ಮಾಡ್ತಾ ಇರುವಂತಹ ಆರೋಪ, 12 ಎಕರೆ ಜಮೀನನ್ನ ಮಠ ಅಕ್ರಮವಾಗಿ ತನ್ನ ವಶಕ್ಕೆ ಪಡೆದಿದೆ ಅಂತ ಆರ್ಟಿಐ ಕಾರ್ಯಕರ್ತ ಆರೋಪವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮಠಾಧೀಶರು ಕೂಡ ಹೇಳ್ತಾ ಇದ್ದಾರೆ ನ್ಯಾಯಾಲಯದ ಆದೇಶ ಪ್ರತಿಯನ್ನ ತಿದ್ದೋದಕ್ಕೆ ಹೇಗೆ ತಾನೇ ಸಾಧ್ಯ, ಸುಖಾಸುಮ್ನೆ ಆರ್ಟಿಐ ಕಾರ್ಯಕರ್ತ ಈ ಒಂದು ಆರೋಪವನ್ನ ಮಾಡ್ತಿದ್ದಾರೆ ಅಂತ ಮಠಾಧೀಶರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್ ಮರಕಳೆ. ಲಿಂಗೇಶ್, ಇದು ಆರ್ಟಿಐ ಕಾರ್ಯಕರ್ತ ಮತ್ತು ಬಸವತೀರ್ಥ ಮಠದ ಮಠಾಧೀಶರ ನಡುವೆ ನಡೀತಾ ಇರುವಂತಹ ಭೂ ಜಟಾಪಟಿ, ಒಟ್ಟಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಹಾಗಾದ್ರೆ? ಶ್ವೇತಾ, ಏನಂತಂದ್ರೆ ಏನೊಂದು ಈ ಮಠಾಧೀಶ ಬಸವತೀರ್ಥ ಮಠ ಇದೆ, ಈ ಮಠದಲ್ಲಿ ಏನೊಂದು ಬಸವಣ್ಣನವರು ಬಸವ ಕಲ್ಯಾಣ ಏನೊಂದು ಬಿಡುವ ಸಂದರ್ಭದಲ್ಲಿ ಕೊನೆಯದಾಗಿ ಈ ಒಂದು ಜಾಗದಲ್ಲಿ ಒಂದು ಪೂಜೆ ಮಾಡ್ಕೊಂಡು ಹೋಗಿರುವಂತ ಒಂದು ಪುಣ್ಯ ಸ್ಥಳ ಈ ಒಂದು ಮಠಕ್ಕೆ. ಸುಮಾರು ಏನಿಲ್ಲ ಅಂತಂದ್ರು 270 ಎಕರೆಗೂ ಹೆಚ್ಚು ಭೂಮಿ ಈ ಒಂದು ಮಠ ಹೊಂದಿತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಏನೊಂದು ಡಿ ದೇವರಾಜ ಅರಸು ಅವರ ಏನೊಂದು ಆಡಳಿತ ಸಂದರ್ಭದಲ್ಲಿ ಉಳುವೋನೆ ಒಡೆಯ ಅಂತ ಏನೊಂದು ಒಂದು ತಿದ್ದುಪಡಿ ಜಾರಿಗೆ ತಂದಿದ್ರು. ಆ ಒಂದು ಸಂದರ್ಭದಲ್ಲಿ 170 ಭೂಮಿಯನ್ನು ಈ ಮಠದವರು ಕಳೆದುಕೊಂಡಿರುವಂತದ್ದು. ಸೊ ಆ ಒಂದು ಸಂದರ್ಭದಲ್ಲೇ ಏನೊಂದು ಈ ಚಂದ್ರಕಾಂತ್ ಬಿರಾದರ್ ಇದ್ದಾರೆ. ಈ ಒಂದು ಚಂದ್ರಕಾಂತ್ ಬಿರಾದರ್ ಅವರು ತಂದೆ ಏನೊಂದು ಈ ಮಠಕ್ಕೆ ಸೇರಿದ ಹೊಲ ಏನೊಂದು ಉಳುಮೆ ಮಾಡ್ತಾ ಇದ್ರು ಅಂತ ಈ ಚಂದ್ರಕಾಂತ್ ಬಿರಾದರ್ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಮಠಾಧೀಶರು ಏನಿದ್ದಾರೆ ಅವರು ಏನೊಂದು ಚಂದ್ರಕಾಂತ್ ಬಿರಾದರ್ ತಂದೆ ಇದ್ರು, ಅವ್ರು ಕೇವಲ ನನ್ನ ಮಾತ್ರ ನೌಕರಿ ಇದ್ರು, ಏನೊಂದು ಉಳುಮೆ ಮಾಡ್ತಾ ಇದ್ರು, ರಾಶಿಯಾಗಿದ್ದನ್ನು ತಂದು ಮಠಕ್ಕೆ ಅರ್ಧ ಕೊಟ್ಟು ಅದರಲ್ಲಿಂದ ಒಂದು ಅವರ ಪಾಲನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅವ್ರದ ಯಾವುದೇ ಫಲ ಇಲ್ಲ. ಆದ್ರೆ ಏನೊಂದು ಚಂದ್ರಕಾಂತ್ ಬಿರಾದರ್ ಇದ್ದಾರೆ, ಅವರು ನನಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ, ಕೇವಲ ನಮ್ಮ ಭಕ್ತರಿಗೆ ಏನೋ ಒಂದು ಹಬ್ಬ ಪ್ರಚಾರ ಮಾಡೋದು, ನಮ್ಮ ಸಂಸ್ಥೆಗಳಿಗೆ ಧಕ್ಕೆ ತರುವಂತ ಕೆಲಸ ಈ ಚಂದ್ರಕಾಂತ್ ಬಿರಾದರ್ ಅವರು ಮಾಡ್ತಾ ಇದ್ದಾರೆ. ಇವರ ಬ್ಲಾಕ್ ಮೇಲ್ ತಂತ್ರದಿಂದ ನನಗೆ 12 ಎಕರೆ ಕೊಡಿ, ನಿನಗೆ ಬಿಟ್ಟು ಕೊಡ್ತೇನೆ, ನಿಮ್ಗೆ ಯಾವುದೇ ಧಕ್ಕೆ ತರೋದಿಲ್ಲ ಅಂತ ದಿನದಿಂದ ದಿನಕ್ಕೆ ಏನೋ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಸ್ವಾಮೀಜಿಗಳು ಹೇಳ್ತಾ ಇರುವಂತದ್ದು ಸ್ಮಿತಾ. ಥ್ಯಾಂಕ್ ಯು ಲಿಂಗೇಶ್.